ನೋಡಬೇಕು. ಎಷ್ಟು ಆಲೋಚನಾ ಪರ ಮಾತುಗಳನ್ನು ಜನ ಹೇಳಿದರು. ಜೀವನದತ್ತ ನಾವು ನೋಡಬೇಕು, ಸುಂದರವಾದಂಥ ಜೀವನ. ಆದರೆ ಅದನ್ನು ಯಾವುದಕ್ಕೆ ಕಳೀಬೇಕು ಅನ್ನೋದನ್ನು ನಾವು ಯೋಚಿಸಬೇಕು. ಒಂದು ಸಲ ಬುದ್ಧ ಬದುಕಿದ ಕಾಲ ಅದು. ಆವಾಗ ಒಂದು ಘಟನಾ ನಡೀತು. ಬುದ್ಧ ಅಂದರೆ ಬಹಳ ದೊಡ್ಡ ಮನುಷ್ಯ, ಪ್ರಶಾಂತ ಸಂತ. ಆತನ ಸಮೀಪದಲ್ಲಿ ಶಾಂತಿಯ ಗಾಳಿ ಬೀಸ್ತಾ ಇತ್ತು ಅಂಥ ಸಂತ. ಎಂಥೆಂಥ ಮಹಾನುಭಾವರು ಆತನ ಸಮೀಪಕ್ಕೆ ಹೋದರೂ ಅವರೆಲ್ಲ ಪರಿವರ್ತನಗೊಂಡಿದ್ದರು. ಅಷ್ಟು ಸಾಮರ್ಥ್ಯ ಅಷ್ಟು ಆತನಲ್ಲಿ. ಆತನ ಸುತ್ತಮುತ್ತ ಪ್ರಶಾಂತ ವಾತಾವರಣ. ಇಂಥ ಬುದ್ಧ ಆಗಿನ ಕಾಲದಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಂತಿತ್ತು ಇಡೀ ಆ ಬಿಹಾರ ದೇಶ. ಅಂಥ ಬುದ್ಧ ಭಗವಂತ. ಒಂದು ಸಲ ಬುದ್ಧ ಆ ದೇಶದಾಗಿದ್ದಾಗ ಒಂದು ಹೊಳೆ ಹರಿತಿತ್ತು. ಆ ಹೊಳೆಯ ಈಚೆ ಕಡೆ ಒಂದು ರಾಜ್ಯ, ಹೊಳೆಯ ಈಚೆ ಕಡೆ ಒಂದು ರಾಜ್ಯ. ಆ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಇದು ಹೊಳೆ ಹರಿದು ಹೋಗ್ತಿತ್ತು. ಒಳ್ಳೆಯ ನೀರ ಸಾಕಷ್ಟು. ಈ ಒಳ್ಳೆಯ ನೀರನ್ನು ಬಳಸಿಕೊಂಡು ಎರಡೂ ರಾಜ್ಯಗಳು ಶ್ರೀಮಂತ ಆಗಿತ್ತು. ಒಂದು ಸಲ ನೀರಿಗಾಗಿ ಜಗಳ ಶುರುವಾಯಿತು. ಆ ಸಂಪೂರ್ಣ ನೀರ ನಮಗಿರಬೇಕು ಈ ಅಂತ, ಇಡೀ ಆ ನದಿ ನಮ್ಮ ಒಡೆತನಕ್ಕೆ ಬರಬೇಕು ಅಂತ ಇಬ್ಬರಿಗೆ ಜಗಳ ಶುರುವಾಯಿತು. ನದಿ ಸುಮ್ಮನೆ ಹರಿದತ್, ಸಾವಿರಾರು ವರ್ಷ ಹರಿದತ್, ಸುತ್ತಮುತ್ತಲಿರುವಂಥ ಭೂಮಿಯನ್ನೆಲ್ಲ ಹಚ್ಚ ಹಸಿರಾಗೊಳಿಸಿತ್ತು. ಎಲ್ಲಿಂದಲೋ ನೀರ ಬರ್ತಾ ಇತ್ತು. ಭೂಮಿಯನ್ನು ತೋಸಿ ತೋಸಿ ಸುತ್ತಲಿದ್ದ ಸಾಮ್ರಾಜ್ಯವನ್ನು ಶ್ರೀಮಂತಗೊಳಿಸಿತ್ತು ನದಿ. ಆದರೆ ಇಂದ ಮನುಷ್ಯನ ಆಸೆ ಶುರುವಾಯಿತು. ಈ ರಾಜ ಸೇನೆ, ಬಲಿಷ್ಠವಾದ ಸೇನೆಯನ್ನು ಕಟ್ಟಿಕೊಂಡು ಆಲೋಚನೆ ಮಾಡಿದ, ಈ ನದಿ ನಮ್ಮ ಒಡೆತನಕ್ಕೆ ಸೇರಬೇಕು. ನಾವು ನೀರ ನಮ್ಮನ್ನು ನಮ್ಮ ಸಮ್ಮತಿಯನ್ನು ಪಡೆಯದೇ ಈ ನೀರನ್ನು ಇವರು ಬಳಸಬಾರದು ಅಂತ ವಿಚಾರ ಮಾಡಿದರು. ಇಬ್ಬರು ಮಾಡಿದರು. ಅದು ಆಶ್ಚರ್ಯ. ಇಬ್ಬರು ಸೇನಾ ಕಟ್ಟಿಕೊಂಡ್ರು. ಒಂದು ದಿವಸ ಯುದ್ಧಕ್ಕೆ ತೊಡಗಿದರು. ಯಾವುದಕ್ಕಾಗಿ? ನದಿಯ ನೀರಿಗಾಗಿ ಯುದ್ಧ ಶುರುವಾಯಿತು. ನದಿ ಸುಮ್ಮನೆ ಹರಿತಿತ್ತು. ನದಿಯೇ ತನ್ನಷ್ಟಕ್ಕೆ ತಾನು ಹರಿಯುವ ನದಿ. ಅದಕ್ಕಾಗಿ ಇಬ್ಬರ ಜಗಳ. ಅವರು ಸೇನಾ ತಂದು ಅಲ್ಲಿ ನಿಲ್ಲಿಸಿದರು, ಇವರು ಸೇನಾ ತಂದು ಇಲ್ಲಿ ನಿಲ್ಲಿಸಿದರು. ಇನ್ನೇನು ಯುದ್ಧ ಆರಂಭ ಆಗಬೇಕು. ಸಾವಿರ ಸಾವಿರ ಸೇನೆ ಸೈನಿಕರು, ಇನ್ನು ಆರಂಭ ಆಗಬೇಕು ಯುದ್ಧ. ನದಿಗಾಗಿ, ನದಿಯ ದಡದಲ್ಲಿ, ನದಿಯೊಳಗೆ ಯುದ್ಧ. ಅಲ್ಲಿಯೋ ನೌಕೆಗಳು, ಇಲ್ಲಿಯೋ ನೌಕೆಗಳು. ಇನ್ನು ಯುದ್ಧ ಆಯಿತು ಅಂದರೆ ಸ್ವಚ್ಛಾಗಿ ಹರಿಯುವಂಥ ನೀರೆಲ್ಲ ರಕ್ತಮಯ. ಮನುಷ್ಯನ ಭಾವ ಹೆಂಗೆ? ಬುದ್ಧನಿಗೆ ಸುದ್ದಿ ಮುಟ್ತು. ಬುದ್ಧ ಬಂದ, ಆ ನದಿಗೆ ಬಂದ ಬುದ್ಧ. ಎರಡೂ ಸೇನೆ ನಿಂತಿದ್ದು ಸಿದ್ಧವಾಗಿ ಹೋರಾಟ ಮಾಡೋದಕ್ಕೆ. ಯಾವುದಕ್ಕಾಗಿ? ನದಿಗಾಗಿ. ಸಾವಿರ ಸಾವಿರ ಸೇನೆ ಸಾಯೋದಿತ್ತು ನದಿಗಾಗಿ. ಯಾವ ನದಿ ಇವರನ್ನು ಪೋಷಿಸಿತ್ತೋ ಆ ನದಿಗೆ ಇವರು ಹೋರಾಟ ಮಾಡ್ತಾ ಇದ್ದರು.
ಅಂಥ ಪ್ರಸಂಗ ಬುದ್ಧ ಬಂದ. ಎರಡೂ ರಾಜರನ್ನು ಕರೆದ. ಇಬ್ಬರೂ ರಾಜರು ಅಲ್ಲಿ ಬಂದರು, ಸೇನಾಪತಿಗಳು ಬಂದರು. ಬುದ್ಧ ಕೇಳ್ದ, ಏನು ಮಾಡ್ತಾ ಇದ್ದೀರ? ಅವಾಗ ಇಬ್ಬರು ಮಹಾರಾಜರು ಹೇಳಿದರು, ಬುದ್ಧ ಭಗವಂತನೇ, ಈ ನದಿ ನಮಗೆ ಸೇರಬೇಕು ಅಂದರು. ಬುದ್ಧ ಹೇಳಿದ, ಇಷ್ಟು ವರ್ಷ ಯಾರಿಗೆ ಸೇರಿತ್ತು? ನೀವಿರಲಿಲ್ಲ, ನದಿ ಹರಿದತ್ತು. ನಿಮ್ಮ ರಾಜ್ಯಗಳೇ ಇರಲಿಲ್ಲ, ನದಿ ಹರಿತಾನೇ ಇತ್ತು. ಮನುಷ್ಯ ಕುಲವೇ ಇರಲಿಲ್ಲ, ನದಿ ಹರಿತಾನೇ ಇತ್ತು. ಎಷ್ಟು ಪ್ರಾಣಿಗಳಿಗೆ ನೀರ ಕೊಟ್ಟಿದೆ, ಎಷ್ಟು ಸಸ್ಯ ಸಂಪತ್ತಿಗೆ ನೀರುಣಿಸಿದೆ. ಎಂಥ ಅತ್ಯದ್ಭುತವಾದಂಥ ನದಿ ನಿಮ್ಮದೇ ಹೆಂಗೆ ಆಗ್ತದೆ ಅಂದ. ಹೆಂಗಾಗ್ತದೆ? ಹರಿತಾ ಇರುವ ನದಿ ನಿಂತ ನದಿ ಅಲ್ಲ, ಹರಿತಾ ಇರೋದು. ಹರಿದಾಗ ನಿಮ್ಮ ಸಮೀಪ ಬಂದಾಗ ನಿಮ್ಮದು, ಹರಿದ ಮುಂದೆ ಹೋದಾಗ ಮತ್ತೊಬ್ಬರದು. ಅದು ಯಾರದು ಅಲ್ಲ, ನದಿ ನದಿದು. ನೀವು ಸುಮ್ಮನೆ ಹರಿದು ಹೋಗುವಂಥ ನದಿಗಾಗಿ ನಿಮ್ಮ ರಕ್ತ ಹರಿಸ್ತಿರಲ್ಲ, ನೀವು ಶಾಣ್ಯಾರು ದಡ್ರು ಅಂದ. ಹರಿದು ಬರೋ ನದಿ, ಹರಿದು ಹೋಗೋ ನದಿ, ನಿಂತ ನದಿಯಲ್ಲ, ಯಾರ ಮಾತು ಕೇಳೋ ನದಿಯಲ್ಲ, ನದಿ ಅದು. ಅಂಥ ನದಿಯ ನೀರಿಗಾಗಿ ಪ್ರಾಣ ಕೊಡ್ತಿರಲ್ಲ, ನಿಮ್ಮ ರಕ್ತಕ್ಕೇನು ಬೆಲೆ ಇಲ್ಲೇನು ಅಂದ. ನೀವು ಕ್ಷತ್ರಿಯರು, ನೀವು ರಾಜರು, ನಿಮ್ಮ ರಕ್ತಕ್ಕೇನು ಬೆಲೆ ಇಲ್ಲೇನು ಅಂದ. ಆವಾಗ ಅವ್ರು ಹೇಳಿದರು, ಹೌದು, ನಾವು ಕ್ಷತ್ರಿಯರು, ನಮ್ಮ ರಕ್ತಕ್ಕೆ ಬೆಲೆ ಬಹಳ ಅಂದರು. ಹಾಗಾದರೆ ಹರಿದು ಹೋಗುವ ನೀರಿಗಾಗಿ ಇಂಥ ಬೆಲೆಯುಳ್ಳ ರಕ್ತವನ್ನು ಹರಿಸ್ತಾರೇನು ಅಂದ ಬುದ್ಧ. ಹರಿದು ಹೋಗ್ತದೆ, ನಿಮ್ಮ ಹತ್ತಿರ ಇರುವುದಿಲ್ಲ. ಯಾವ ನದಿಯ ನೀರು ನಿಮ್ಮ ಹತ್ತಿರ ಇರ್ತದೆ? ಈಗ ನಿಮ್ಮದು ಆಯಿತು ಅಂತ ಇಟ್ಟುಕೊಳ್ಳಿ, ಅದು ನಿಮ್ಮ ಮಾತ ಕೇಳೋದಿಲ್ಲ, ಸುಮ್ಮನೆ ಹರಿತಾ ಇರ್ತದೆ. ನಿಮ್ಮದು ಅಂತ ಅದಕ್ಕೆ ಗೊತ್ತಿಲ್ಲ, ಇವರದು ಅಂತ ಗೊತ್ತಿಲ್ಲ. ನೀವು ಜಗಳ ಆಡ್ತೀರಿ, ಅದು ಹರಿತಿರ್ತದೆ. ಎಷ್ಟು ಚಂದ ಮಾತ ಹೇಳ್ತ. ಇದು ಸರಿಯೇ, ಏನೂ ಗೊತ್ತಿರದ ನದಿ ಎಷ್ಟು ಶಾಂತವಾಗಿ ಹರಿತದೆ. ಇಂಥ ನೀವು ಬುದ್ಧಿವಂತರಾದ ನೀವು, ನಿಮಗೆ ಬದುಕಲಿಕ್ಕೆ ಬರ್ತಾ ಇಲ್ಲಲ್ಲ. ರಕ್ತ ನಿಮ್ಮದು ಬಹಳ ಬೆಲೆಯುಳ್ಳ ರಕ್ತ. ಆ ರಕ್ತವನ್ನು ಸುಮ್ಮನೆ ಇಷ್ಟು ನೀರಿಗಾಗಿ ಖರ್ಚು ಮಾಡ್ತಿರಲ್ಲ, ಸುರಿಸಿ ಬಿಡ್ತಿರಲ್ಲ. ನಾಳೆ ನದಿಯೊಳಗೆ ನೀರು ಹರಿಯೋದಿಲ್ಲ, ನಿಮ್ಮ ರಕ್ತ ಹರಿತದೆ. ಇಷ್ಟಕ್ಕಾಗಿ ಜೀವನವೇ. ಎಲ್ಲ ಆಯಿತು ಅಂತ ಭಾವಿಸಿ ನೀರೇನು ನಿಮ್ಮದಾಗ್ತದೇನು ಹೇಳಿ, ನಿಮ್ಮದಾಗ್ತದೇನು ನೀರ ಅಂದ ಬುದ್ಧ. ಎಷ್ಟು ಯೋಚನೆ ಮಾಡುವಂಥ ಸಂಗತಿ. ಯುದ್ಧ ನಿಂತುತು, ಸೈನಿಕರು ಇಷ್ಟು ಸಂತೋಷ ಪಟ್ಟರು, ಯಾಕೆ ಸಾಯೋರಿದ್ರು? ಯುದ್ಧ ಅಂದ್ರೆ ಏನು, ಆರಾಮಿರೋದೇನು? ಹೋದವರು ಮನೆಗೆ ಬರ್ತಾರಂತ ಭರವಸೆ ಇಲ್ಲ. ಕಳಿಸುವಾಗ ಮನೆಯೊಳಗೆ ಕಣ್ಣೀರ ಸುರಿಸೇ ಕಳಿಸೋದು. ಅವ ಬರ್ತಾನ ಅಂತಿಲ್ಲ, ಸುರಕ್ಷಿತವಾಗಿ ಇರ್ತಾನ ಅಂತಿಲ್ಲ. ಅದು ಯುದ್ಧ. ಯಾವುದಕ್ಕೆ? ಹರಿದು ಹೋಗೋ ನೀರಿಗಾಗಿ ಅಷ್ಟೆ. ಇದು ವಿಚಾರ ಮಾಡುವಾಗ ಜೀವನವನ್ನು ನಾವು ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಬಳಸಬೇಕು. ರಥಾ ಹೋಯಿತೆನ್ನ ಸಂಸಾರ.
ಬುದ್ಧನೂ ಅದೇ ಮಾತು ಹೇಳಿದ. ವೃಥಾಹೋಯಿತ್ಯನ್ನ ಸಂಸಾರ ಸರ್ವಂ ಕ್ಷಣಿಕಂ. ಬುದ್ಧನ ಮಾತು ಇದು. ಯಾವುದದ ಹೇಳಿ? ಸರ್ವಂ ಕ್ಷಣಿಕಂ, ಎಲ್ಲವೂ ಒಂದು ದಿನ ಒಂದು ಕ್ಷಣ ಇರ್ತದೆ ಹೋಗ್ತದೆ. ಇಂಥ ಕ್ಷಣವರ್ತಿಯಾದಂಥ ವಸ್ತುಗಳಿಗಾಗಿ ಅಮೂಲ್ಯವಾದ ಜೀವನವನ್ನು ಯಾಕೆ ಹಾಳು ಮಾಡಬೇಕು? ಆವಾಗ ಶಿಷ್ಯರು ಪ್ರಶ್ನೆ ಕೇಳ್ತಾರೆ, ಹಾಗಾದರೆ ಯಾವುದಕ್ಕೆ ಬಳಸಬೇಕು ಜೀವನವನ್ನು? ಯಾವುದು ಜೀವನವನ್ನು ಶೃಂಗರಿಸ್ತದೆ, ಜೀವನವನ್ನು ಯಾವುದು ಶ್ರೀಮಂತ ಮಾಡ್ತದೆ, ಅದಕ್ಕಾಗಿ ಬಳಸಬೇಕಲ್ಲ. ಯಾವುದರಿಂದ ಬದುಕೆಲ್ಲ ಅದ್ಭುತ ಆಗ್ತದೆ ಅಂಥದಕ್ಕಾಗಿ ಜೀವನವನ್ನು ಬಳಸಬೇಕು. ಹಂಗೆ ಬಳಸಿದವರೂ ಅದಾರ ಜಗತ್ತಿನಲ್ಲಿ, ಮತ್ತು ಜೀವನವನ್ನು ಕೆಡಿಸಿದವರು ಜಗತ್ತಿನಲ್ಲಿ ಆಗಿ ಹೋಗ್ಯಾರ. ಇಬ್ಬರನ್ನು ನೋಡಿ ಕಲಿಬೇಕು ಮನುಷ್ಯನೇ. ಎರಡೂ ಥರ ಹೀಗೆ ಹಾಳು ಮಾಡಿದಂಥ ಜನವೂ ಅದ, ಹೀಗೆ ಬಳಸಿದಂಥ ಜನರೂ ಬದುಕ್ಯಾರ. ಇಬ್ಬರ ಜೀವನವನ್ನು ನೋಡು, ಎಷ್ಟು ಸುಂದರವಾದ ಜೀವನ. ಅದನ್ನು ಯಾವುದಕ್ಕೆ ಬಳಸಿದ್ರು ಅನ್ನೋದನ್ನು ನೋಡು. ನೀನು ಚೆನ್ನಾಗಿ ಬಳಸಬೇಕು, ಚೆನ್ನಾಗಿರಬೇಕು. ಜೀವನದ ಮೌಲ್ಯ ಗೊತ್ತಿರಬೇಕು. ಒಂದೊಂದು ಕ್ಷಣ ಕ್ಷಣ ಅಂದರೆ ಅಷ್ಟು ಅಮೂಲ್ಯ ಜೀವನ. ಒಂದೊಂದು ಕ್ಷಣದ ಕಿಮ್ಮತ್ತೆಷ್ಟು. ಬದುಕಿನ ಕ್ಷಣ ಕ್ಷಣಗಳು ಒಂದಲ್ಲ ಎರಡಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಕ್ಷಣಗಳು ನಮ್ಮ ಕೈಗೆ ಬರ್ತಾವ. ಅವುಗಳನ್ನು ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು ಅಂದ ಬುದ್ಧ. ಸರ್ವಂ ಕ್ಷಣಿಕಂ, ಪ್ರತಿಯೊಂದು ವಸ್ತು ಕ್ಷಣ 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 ಬಾಳಿ ಬದುಕ್ತದೆ, ಆದರೆ ಆ ಕ್ಷಣ ಬಹಳ ಅಮೂಲ್ಯ. ಆದ್ದರಿಂದ ಬದುಕನ್ನು ಎಲ್ಲರೇ ಚೆಲ್ಲಬೇಡ, ಎಲ್ಲರೇ ಕೆಡಿಸಬೇಡ, ಎಲ್ಲಾದರೂ ಇದನ್ನು ಹಿಂಗೆ ಚೆಲ್ಲಾಡಬೇಡ. ಅದನ್ನು ಬಳಸಬೇಕು. ಶಿಷ್ಯನೇ ಶಿಷ್ಯರೇ ಅಂದ ಗುರು. ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಬಾಲಕ ಶಿಷ್ಯರು, ನೋಡಿ ಚೆನ್ನಾಗಿ ಬದುಕಬೇಕು. ನೀವು ಸಣ್ಣವರು, ನಿಮ್ಮ ಮುಂದೆ ಜೀವನ ಅದ, ಹೆಂಗಿರಬೇಕು? ಬಹಳ ಅದ್ಭುತವಾದ ಜೀವನ ಇದು. ಇದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಳಸಬೇಕು. ಎಲ್ಲರೇ ಇದನ್ನು ಈಡಾಡಬಾರದು, ಇದನ್ನು ಚೆಲ್ಲಾಡಬಾರದು. ಅಷ್ಟು ಚಲೋ ಜೀವನ ಇದು. ಬಡತನ ಮಹತ್ವದ್ದಲ್ಲ, ಸಿರಿತನ ಮಹತ್ವದ್ದಲ್ಲ, ಬದುಕು ಬಹಳ ಮಹತ್ವದ್ದು, ಬದುಕು ಬಹಳದ್ದು. ಈಗದಲ್ಲ, ಇಲ್ಲೊಂದು ಹೂವು ತಂದಿಟ್ಟಾರೆ, ಎಷ್ಟು ಚಂದದ ಹೂವು. ಅದರ ಬೆಲೆ ಎಷ್ಟು, ಅದರ ಬೆಲೆ ಎಷ್ಟು ಮಾರುಕಟ್ಟೆಯಲ್ಲಿ? ಅದರ ಬೆಲೆ ಒಂದು ಕಾಲು ರೂಪಾಯಿ, ನಾಲ್ಕಾಣೆ ಒಂದು ರೂಪಾಯಿ. ಆದರೆ ಅದರ ಬೆಲೆ ಎಷ್ಟು? ಇದು ಮಾರುಕಟ್ಟೆಯ ಬೆಲೆ, ಕೊಳ್ಳುವವರ ಸಾಮರ್ಥ್ಯದ ಬೆಲೆ. ಆದರೆ ಇದರ ಬೆಲೆ ಎಷ್ಟದ? ಇದನ್ನು ಮಾಡಲಿಕ್ಕೆ ಬರ್ತದೇನು ನಮಗೆ? ಎಲ್ಲ ಲಕ್ಷ ಲಕ್ಷ ಕೋಟಿ ಮಾಡಬಹುದು, ಸಂಪತ್ತ ಬಳಸಬಹುದು, ಒಂದು ಹೂವನ್ನು ನಿರ್ಮಾಣ ಮಾಡಲಿಕ್ಕಾಗ್ತದೆ? ನಿಸರ್ಗ ನಿರ್ಮಾಣ ಮಾಡ್ಯದು, ಸೃಷ್ಟಿ ಅದನ್ನು ರೂಪಿಸದ. ಏನು ಬಣ್ಣ, ಏನು ಸುವಾಸನ, ಎಂಥ ಮಕರಂದ, ಏನೆಲ್ಲವನ್ನು ಮಾಡಿ ಹಿಂಗೆ ಕೊಟ್ಟದೆ. ಬೆಲೆ ಕಟ್ಟಕ್ಕಾಗೋದಿಲ್ಲ, ಅಮೂಲ್ಯ ವಸ್ತು, ನಾವು ಬೆಲೆ ಕಟ್ತೇವೆ ಅಷ್ಟೆ. ನಮಗೆ ಬೇಕಾದಷ್ಟು ಬೆಲೆ ಕಟ್ತೇವೆ. ಹೂವು ಅಂತದ ನನಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಮೂಲ್ಯ. ನಾಲ್ಕು ಕ್ಷಣ ಬಾಳ್ತೇನೆ, ಆದರೂ ನಾಲ್ಕು ಕ್ಷಣದಲ್ಲೇ ನಾನು ಎಂಥ ಅದ್ಭುತ ಕೆಲಸ ಮಾಡ್ತೇನೆ. ಅದ ಐ ಮೇಕ್ ದ ವರ್ಲ್ಡ್ ಫ್ರೇಗ್ರೆಂಟ್, ಐ ಮೇಕ್ ಇಟ್ ಮೋರ್ ಬ್ಯೂಟಿಫುಲ್, ಮೋರ್ ಪ್ಲೇಸೆಂಟ್. ನಾನು ಜಗತ್ತನ್ನು ಸುಂದರ ಮಾಡ್ತೇನೆ, ಜಗತ್ತನ್ನು ಸುವಾಸಿತಗೊಳಿಸ್ತೇನೆ, ಜಗತ್ತಿನ ಸಂತೋಷವನ್ನು ಹೆಚ್ಚಿಸ್ತೇನೆ. ನನ್ನ ಕಿಮ್ಮತ್ತ ನೀನೇನು ಕಟ್ಟೋದು ಮನುಷ್ಯನೇ? ಅಷ್ಟು
ಒಂದು ಹೂವಿನ ಕಿಮ್ಮತ್ತಷ್ಟು. ಹಾಗ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಇದರ ಕಿಮ್ಮತ್ತೆಷ್ಟು? ಅಷ್ಟು ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ದೇಹದ ಕಿಮ್ಮತ್ತು ಕಟ್ಟಲಿಕ್ಕೆ ಹೆಂಗಾಗ್ತದೆ? ನಾವು ಕಟ್ಟುತ್ತೇವೆ, ಹೆಂಗೆ ಕಟ್ಟುತ್ತೇವೆ? ಕಟ್ಟುವುದಿಲ್ಲೇನು, ಒಬ್ಬನ ಬೆಲೆ ಎಷ್ಟು ಇದನ್ನು ಕಟ್ಟುತ್ತೇವೆ, ಮಾರುಕಟ್ಟೆಯೊಳಗೆ ಕಟ್ಟುತ್ತೆ. ವರದಕ್ಷಿಣೆ ಅಂದರೆ ಏನು? ಬೆಲೆ ಕಟ್ಟೋದು. ಈ ಹುಡುಗನ ಬೆಲೆ ಎಷ್ಟು? ಈ ಹುಡುಗನ ಬೆಲೆ 1 ಲಕ್ಷ. ಬೆಲೆ ಕಟ್ಟದೇವಿ, ಎಷ್ಟು ವಿಚಿತ್ರ. 1.5 ಲಕ್ಷ ಯಾರೇ ಕೊಡ್ತೇವಿ ಅಂದ್ರೆ ಅದಕ್ಕೆ ಆಸೆ ಪಟ್ಟೇವಿ, ನಾವು ಬೆಲೆ ಕಟ್ಟಿಕೊಂಡೇವಿ ಅಷ್ಟೇ. ನಮ್ಮ ಬೆಲೆ 1 ಲಕ್ಷ ಏನು? ನಮ್ಮ ಬೆಲೆ 10 ಲಕ್ಷ ಏನು ಹೇಳಿ? ಶರೀರದ ಬೆಲೆ ಎಷ್ಟು? ಮನಸ್ಸಿನ ಬೆಲೆ ಎಷ್ಟು? ಒಂದು ಹೂವಿನ ಬೆಲೆ ಅಷ್ಟು ಇಷ್ಟು ಅಲ್ಲ. ಜಗತ್ತೆಲ್ಲ ಒಂದು ಕಡೆ, ಹೂವು ಒಂದು ಕಡೆ. ಹಂಗೆ ಶರೀರದ ಬೆಲೆ ಅಷ್ಟು ಇಷ್ಟು ಅಲ್ಲ, ಅತ್ಯದ್ಭುತ. ಇಂಥ ಶರೀರಕ್ಕೆ ಬೆಲೆಗೆ ಮಾರಾಟ ಮಾಡ್ತೇವಲ್ಲ ಈ ಶರೀರವನ್ನು, ಇದು ಜಾಣತನವೇ. ಎಲ್ಲಾದರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ? ಎಂಥ ಸುಂದರ ವರ ಅಂದರೆ ವರ. ವರ ಅಂದರೆ ಕನ್ನಡದಾಗ, ಸಂಸ್ಕೃತದಾಗ ಶ್ರೇಷ್ಠ ಅಂತ, ಭಾಳ ದೊಡ್ಡವ ಅಂತ ಅದರ ಅರ್ಥ. ಹಾಗೆ ಹೆಸರು ಇಟ್ಟುಕೊಂಡವನಿಗೆ ಬೆಲೆ ಬಂತು ಅಷ್ಟೆ. ಒಂದು 4 ಕಾಸಿನ ಬೆಲೆ ಬಂತು. ಮಾರಾಟ ಮಾಡಿದ ಮನುಷ್ಯ, ತನ್ನನ್ನೇ ಮಾರಾಟ ಮಾಡಿಕೊಂಡ. ಯಾರಿಗೆ? ಹೆಣ್ಣು ಮಕ್ಕಳಿಗೆ ಮಾರಾಟ ಮಾಡಿಕೊಂಡ. ಅದು ಅಷ್ಟೆ. ಕೈ ಒಡ್ಡಿದ, ತಾನು ಶ್ರೇಷ್ಠ ಆದರೆ ಕೈ ಒಡ್ಡಿದ. ತನ್ನ ಬೆಲೆ ತನಗೆ ಗೊತ್ತಾಗಲಿಲ್ಲ. ಈಗ ಮನುಷ್ಯ ಬಾಳಬೇಕು, ಶರೀರದ ಬೆಲೆ ಗೊತ್ತಿರಬೇಕು, ತನ್ನ ಅಸ್ತಿತ್ವದ ಬೆಲೆ ಗೊತ್ತಿರಬೇಕು. ಹೂವು ಹೆಂಗೆ ಹಾಗೆ ಮಾರುಕಟ್ಟೆ ಬೆಲೆ ಬೆಲೆ ಅಲ್ಲ, ನಮ್ಮ ಬೆಲೆ ನಮಗೆ. ಒಂದು ಸುಂದರ ಮನಸ್ಸಿನ ಬೆಲೆ ಎಷ್ಟು? ಜಗತ್ತನ್ನು ತೋರಿಸುವಂಥ ದೃಷ್ಟಿಯ ಬೆಲೆ ಎಷ್ಟು ಹೇಳಿ? ಒಂದು ಕ್ಷಣದ ಜೀವನದ ಬೆಲೆ ಎಷ್ಟು? ಜಗತ್ತೆಲ್ಲ ನಮ್ಮ ಸುತ್ತ ಮುತ್ತ, ಅದಕ್ಕೆ ಬೆಲೆ ಬರೋದೇ ಈ ಜೀವದಿಂದ. ಇದರ ಬೆಲೆ ಎಷ್ಟದ? ಎಲ್ಲವನ ತೂಗುವಂಥ ಜೀವನ ಇದು. ಇದಕ್ಕೇನಾದರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ? ಈಗಿಲ್ಲೇನು, ನಿಮ್ಮ ಹತ್ತಿರ ಒಂದಿಷ್ಟು ಹಣ ಅದ, ಇದಕ್ಕಿಷ್ಟು ಅಂತ ಹೇಳ್ತೇವೆ, 1,000 ಅಂತ ಹೇಳ್ತೇವೆ. ಇದನ್ನು ಬೆಲೆ ಕಟ್ಟುವ ನಾನು, ನಾವು ಬೆಲೆ ಕಟ್ಟುವವರು. ಅದಕ್ಕೆ ಬೆಲೆ ಗೊತ್ತಿಲ್ಲ, ಅದು ಎಲ್ಲಿ ಹೋಗಿದ್ರೂ ಅಷ್ಟೇ. ನಾವು ಬೆಲೆ ಕಟ್ಟವರು, ಬೆಲೆ ಕಟ್ಟುವ ನಾವು ಎಷ್ಟು ಬೆಲೆ ಬಾಳ್ತಾ ಇರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಜೀವ ಇದು, ಒಂದು ಕ್ಷಣದ ಜೀವನದ ಬೆಲೆ ಅಷ್ಟು ಇಷ್ಟು ಅಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಪ್ರೆಷಿಯಸ್ ಅಷ್ಟದ್ದು. ಈಗ ಗಣಿತ ಶಾಸ್ತ್ರದಲ್ಲಿ ಸುಮ್ಮನೆ ನೋಡಿ, ಒಂದಂತದ ಹೌದಲ್ಲ, ಒಂದಂತದ ಅದರ ಬೆಲೆ ಎಷ್ಟು? ಒಂದು ಸಂಖ್ಯೆ ಇರೋದೇ ಒಂದು, ಅದರ ಬೆಲೆ ಎಷ್ಟು? 1 ಮುಂದೆ ನೀವು 0 ಇಟ್ಟರೆ ಅದರ ಬೆಲೆ 10. ಮತ್ತು 1 ಮುಂದೆ ಏನು ಇಟ್ಟಿಲ್ಲ, ಬರೀ 0 ಇಟ್ಟೇವಿ. ಮ್ಯಾಥಮೆಟಿಕ್ಸ್ ಎಷ್ಟು ಮಜಾ ಇರ್ತದೆ. 1 ಇಟ್ಟರೆ 1, ಅದರ ಬೆಲೆ 1. 0 ಮುಂದೆ ಇಟ್ಟರೆ 10. ಅಕಸ್ಮಾತ್ 2 ಇಟ್ಟರೆ 100. 1 ಮುಂದೆ 0 ಇಟ್ಟಂಗೆ 0 ಅಂದರೆ ಬೆಲೆ ಇಲ್ಲದ್ದು
ಅದನ್ನು ಹ್ಯಾಂಗೆ ಇಟ್ಟಂಗೆ ಇಟ್ಟಂಗೆ ಒಂದರ ಮೇಲೆ ಹೆಚ್ಚಾಕೋತ ಹೋಗುತ್ತೆ. ಎಷ್ಟು ಹೆಚ್ತದೆ? ಅಮೂಲ್ಯ. ಅಷ್ಟು ಒಂದರ ಬೆಲೆ ಎಷ್ಟು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒನ್? ಇಟ್ ಮೇ ಬಿ 10 or 100 or 1000 or 1,000,000 ಆರ್ ಟ್ರಿಲಿಯನ್ ಆರ್ ಪೆಂಟಿಲಿಯನ್, ಎಷ್ಟು ಬೇಕಾದಷ್ಟು. ಶೂನ್ಯ ಇಟ್ಟಂಗೆ ಇಟ್ಟಂಗೆ ಇದಕ್ಕೆ ಬೆಲೆ ಹೆಚ್ಚಾಕೋತ ಹೋಗುತ್ತೆ. ಆದರೆ ಒಂದು ಒಂದೇ. ಹಾಗೆ ನಾವು ಅಷ್ಟೇ. ನಮ್ಮ ಹತ್ತಿರ ಬಂತು ಅಂದ್ರೆ ನಮ್ಮ ಬೆಲೆ ಹೆಚ್ಚಾಕೋತ ಹೋಗ್ತದೆ. ನಾವಿರೋದರಿಂದ ಬೆಲೆ ಹೆಚ್ಚಾಗ್ತದೆ. ಇಲ್ಲದೆ ಇದ್ರೆ ವಸ್ತುವಿಗೆ ಬೆಲೆ ಏನದು? ಶೂನ್ಯಕ್ಕೇನು ಬೆಲೆ? ಒಂದು ಹೋಯ್ತಂತ ತಿಳ್ಕೊಳ್ಳಿ. ನೀವು 10 ಶೂನ್ಯ ಇಟ್ಟರೇನು, 100 ಶೂನ್ಯ ಇಟ್ಟರೇನು, ಶೂನ್ಯ ಶೂನ್ಯ, ಬೆಲೆ ಇಲ್ಲ. ಒಂದಿಟ್ಟರೆ ಬೆಲೆ, ಒಂದಿಟ್ಟರೆ ಎದರ ಬೆಲೆ? ಒಂದರ ಬೆಲೆ, ಶೂನ್ಯದ ಬೆಲೆ ಅಲ್ಲ. ಇಲ್ಲೇನು ಗಣಿತ ಎಷ್ಟು ಚಂದಿಲ್ಲ. ಇದು ಅಧ್ಯಾ ಭಾರತೀಯ ತತ್ವಜ್ಞಾನ. ಗಣಿತ ತತ್ವಜ್ಞಾನ ಭಾಳ ಭಿನ್ನ ಭಿನ್ನ ಅಲ್ಲ. ಸುಮ್ಮನೆ ಒಂದು ನೀವು ಮನೆಗೆ ಹೋಗ್ರಿ, ಒಂದು ನೀವು ಒಂದು ನಿಮ್ಮ ಹತ್ತರ ಒಂದು ನಿಮ್ಮ ಕೆಶೆಯಲ್ಲಿ ಒಂದು 10 ರೂಪಾಯಿ ಇಟ್ಟುಕೊಂಡ್ರೆ ನೀವು 10, ಒಂದು 1,00,000 ಇಟ್ಕೊಂಡ್ರೆ ಲಕ್ಷಾಧೀಶ. ನೀವೇನಿಲ್ಲ, ನೀವು ಒಂದೇ. ಆ 1,00,000 ಯಾರೋ ತಗೊಂಡ್ರು ಒಂದು, ಅದನ್ನು ತಗೊಳಿಕ್ಕೆ ಬರೋದಿಲ್ಲ. ಒಂದನ್ನು ತಗೊಳಿಕ್ಕೆ ಬರೋದಿಲ್ಲ. ಆದರೆ ಒಂದರ ಹತ್ತಿರ ಏನರೇ ಬಂದರೆ ಒಂದು ಹೆಚ್ಚಾಗ್ತದೆ, ವಿನಃ ಬಂದದ್ದು ಹೆಚ್ಚಾಗೋದಿಲ್ಲ. ಬಂದದ್ದಕ್ಕೆ ಬೆಲೆ ಇಲ್ಲ ಅಷ್ಟೆ. ಎಷ್ಟು ಚಂದದೆ. ಸುಮ್ಮನೆ ಇದು ಆಲೋಚನೆ ಮಾಡಬೇಕು. ಮ್ಯಾಥಮೆಟಿಕ್ಸ್ ನಿಮಗೆಲ್ಲ ಗಣಿತ ಗೊತ್ತದ. ಇದೇನು ಪ್ರಾಥಮಿಕ ಶಾಲೆ ಗಣಿತ? ಹಂಗೆ ಬದುಕ, ನಮ್ಮ ಬದುಕ ಒಂದಿದ್ದಂಗೆ, ನಾವು ಗಳಿಸಿದ್ದೆಲ್ಲ ಶೂನ್ಯದ್ದಂಗೆ. ಆದರೆ ಶೂನ್ಯದ್ದರೂ ಸಹಿತ ನಮಗೆ ಬೆಲೆ ಬರೋಕ್ಕೆ ಶುರುವಾಗ್ತದೆ. ಅದೇ ಬೆಲೆ ನಮ್ಮದು ಅಂತ ಭಾವಿಸ್ತೇವೆ. ಆದರೆ ಅದು ನಮ್ಮ ಬೆಲೆ ಅಲ್ಲ. ಬಂದದ್ದರ ಸಾಮೀಪ್ಯ ಅಷ್ಟೆ. ಅದನ್ನು ತೆಗೆದರೆ ನಾವು ನಾವೇ. ಅದನ್ನು 1,000 ಗಟ್ಟಲೆ ಇಟ್ಟರೆ ನಮ್ಮ ಬೆಲೆ ಹೆಚ್ಚಾಕೋತ ಹೋಗುತ್ತೆ. ನಮ್ಮ ಬೆಲೆ ಎಂದೂ ಕೊನೆಗೊಳ್ಳೋದಿಲ್ಲ. ಹಂಗೆ ಸುಮ್ಮನೆ ನಾವು ಅಂತೇವೆ. ಈಗ ಇಲ್ಲ, ಒಂದು ನಾನು ಒಂದೇನು ನೌಕರಿ ಮಾಡಬೇಕಾದ್ರೆ ಒಂದು ಪಗಾರ ಅಂತಿರ್ತ. ಇಲ್ಲೇನು, ಒಂದು 10,000 ಪಗಾರ. ನಮ್ಮ ಬೆಲೆ ಎಷ್ಟು ಅಂದರೆ ಒಂದು ತಿಂಗಳ ಬೆಲೆ 10,000. 10,000 ಏನು? ಇದೇ ಮನುಷ್ಯ ಮತ್ತೊಂದು ಅಮೇರಿಕಾಕ್ಕೆ ಹೋದ ಅಂದರೆ $10,000 ಅಂದರೆ $10,000 ಅಂದರೆ 500,000 ಅಲ್ಲಿ ಹೋದ. ಮತ್ತು ಇವನೇ, ಏನೂ ಬದಲಾಗಿಲ್ಲ. ಜಾಗ ಬದಲ ಮಾಡ್ದ, ಬೆಲೆ ಹೆಚ್ಚಾಕೋತ ಹೋಗ್ತದೆ. ಅಂದರೆ ಇವನ ಬೆಲೆ ಯಾರೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಜಾಗದ ಬೆಲೆ ಅಷ್ಟೇ. ಹಾಗ ನಾವು ನಮ್ಮ ಬೆಲೆ ಎಷ್ಟು ಅಷ್ಟು ಅಂತ ಹೇಳಬಾರದು. ನಮ್ಮ ಬೆಲೆ ಅಮೂಲ್ಯ. ನಮ್ಮ ಹತ್ತಿರ ಬಂದದ್ದೆಲ್ಲವೂ ಬೆಲೆ ಬಾಳಕ್ಕೆ ಶುರುವಾಗ್ತದೆ. ಅಂಥ ಜೀವನ ಇದೆ. ಇದಕ್ಕೇನು ಬೆಲೆ ಕಟ್ಟೋದದ ಹೇಳಿ? ಇದಕ್ಕೇನು ಬೆಲೆ ಕಟ್ಟೋದು? ಎಷ್ಟಂತ ಬೆಲೆ ಕಟ್ಟೋದು? ಸುಮ್ಮನೆ ದೀಪ ಅದೆ, ಒಂದು ದೀಪ. ಪಣತಿಗೆ ಬೆಲೆ ಕಟ್ಟಬಹುದು, ಎಣ್ಣೆಗೆ ಬೆಲೆ ಕಟ್ಟಬಹುದು, ಬತ್ತಿಗೆ ಬೆಲೆ ಕಟ್ಟಬಹುದು, ಹೌದಲ್ಲ? ದೀಪಕ್ಕೇನು ಬೆಲೆ ಕಟ್ಟೋದು? ಎಣ್ಣೆ ಕೊಂಡು ತರ್ತಾರೆ, ಪಣತಿ ಕೊಂಡು ತರ್ತೇವೆ, ಬತ್ತಿ ಕೊಂಡು ತರ್ತೇವೆ, ದೀಪ ಏನು ಕೊಂಡು ತರೋದು? ದೀಪಕ್ಕೇನು ಬೆಲೆ ಯಾರು ಕೊಟ್ಟಾರ? ಮತ್ತು ದೀಪ ಇಲ್ಲದೆ ಇದ್ದರೆ ಪಣತೆರೆ ಏನು ಮಾಡೋದು? ಎಣ್ಣೆರೆ ಏನು ಮಾಡೋದು? ಬತ್ತೆರೆ ಏನು ಮಾಡೋದು ಹೇಳಿ? ಯಾವುದನ್ನು ನಾವು ಕೊಂಡು ತರ್ತೇವೆ ಅದು ಏನೂ ಮಾಡೋದಿಲ್ಲ. ಯಾವುದನ್ನು ಕೊಂಡ ತರೋದಿಲ್ಲ ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟದ್ಭುತ. ಆದರೆ ನಮಗೆ ಹಂಗೆ ಅನಿಸೋದಿಲ್ಲ,
ಪಣತಿ ಬಹಳ ಮಹತ್ವದ್ದು. ಏನು ನಮ್ಮ ಮನೆಯಾಗ ಸಮಯ ಅದ, ಏನು ಬೆಲೆ ಬಾಳುವಂದು ಬಂಗಾರದ ಸಮಯ ನಮ್ಮ ಮನೆಯೊಳಗೆ, ನಮ್ಮ ದೇವರ ಗುಡಿಯೊಳಗೆ ಬಂಗಾರದ್ದು. ದೇವರಿಗೆ ಅನ್ನಿಸ್ತದೆ, ಏನಪ್ಪ ಈ ಮನುಷ್ಯ, ಏನು ಬಂಗಾರದ ಸಮಯ ಹಸ್ತಾನೋ, ಏನು ದೀಪ ಹಸ್ತಾನೋ. ಹೇಳಿ, ದೀಪದ ಅಂಥ ಸಮಯಕ್ಕೆ ಬೆಲೆಯೋ, ಸಮಯದ ಅಂಥ ದೀಪಕ್ಕೆ ಬೆಲೆಯೋ? ನಾನು ಅದೇನಿ ಅಂತ ಪ್ರಪಂಚಕ್ಕೆ ಬೆಲೆಯೋ, ಪ್ರಪಂಚದ ಅಂತ ನನಗೆ ಬೆಲೆಯೋ? ನೀವೊಂದು ದೊಡ್ಡ ಮನೆ ಅಂತ ತಿಳ್ಕೊಳ್ಳಿ, ನಾನು ಅದೀನಿ ಅಂತ ಮನೆಗೆ ಬೆಲೆಯೋ, ಅಥವಾ ಮನೆಯೊಳಗೆ ನಾ ಅದೀನಿ ಅಂತ ನನಗೆ ಬೆಲೆಯೋ? ಯಾವುದಕ್ಕೆ ಬೆಲೆ? ಒಂದಕ್ಕೆ ಬೆಲೆಯೋ, ಶೂನ್ಯಕ್ಕೆ ಬೆಲೆಯೋ? ಹೇಳಿ, ನಾನು ಅದೀನಿ ಅಂತ ಮನೆಗೆ ಬೆಲೆ, ನಾನೇ ಇಲ್ಲದ ಬಳಿಕ ಮನೆಯೇನು? ನಾನದೀನಿ ಅಂತ ಹೊಲಕ್ಕೆ ಬೆಲೆ, ನಾನೇ ಇಲ್ಲದ ಬಳಿಕ ನನ್ನ ಮಟ್ಟಿಗೆ ಹೊಲಕ್ಕೇನು ಬೆಲೆ? ನಾನು ಅನ್ನೋದು ಬಹಳ ಮಹತ್ವದ್ದು, ಜೀವನ ಬಹಳ ಅತ್ಯದ್ಭುತ. ಇಂಥ ಜೀವನ ನಮಗೆ ಭಗವಂತ ಅಥವಾ ನಿಸರ್ಗ ದೇವತೆ ನಮಗೆ ಕೊಟ್ಟಿದೆ. ಇಷ್ಟು ಅಮೂಲ್ಯವಾದಂಥ ಒಂದು ಅನ್ನುವ ಜೀವನವನ್ನು ಕೊಟ್ಟಿದೆ. ಆ ಜೀವನವನ್ನು ಹಾಳು ಮಾಡಬಾರದು. ಅದರ ಬೆಲೆ ಅಷ್ಟು ಇಷ್ಟು ಅಂತ ತಿಳ್ಕೋಬಾರ್ದು. ಅದರ ಬೆಲೆ ಅಮೂಲ್ಯ, ಅದರ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅಷ್ಟು ಬೆಲೆ ಬಾಳುವಂಥ ಜೀವನ ನಮಗೆ ನಿಸರ್ಗ ಕೊಟ್ಟದಲ್ಲ. ನಾವು ಋಣಿಯಾಗಿರಬೇಕು ನಿಸರ್ಗಕ್ಕೆ.